ವಿಶೇಷ ಅಭಿಮಾನ ಅಂತ ಯಾಕೆ ಹೇಳಿದ್ರೆ ಅಂದ್ರೆ ಎಲ್ಲರೂ ಕೂಡ ಪ್ರಮೋಷನ್ ಅನ್ನ ಮಾಡೋದಕ್ಕೆ ಅವರ ಫೋಟೋ ಸ್ಟೇಟಸ್ ಹಾಕ್ತಾರೆ, ಫೇಸ್ಬುಕ್ ಸಾಮಾಜಿಕ ಜಾಲತಾಣ ಹಾಕ್ತಾರೆ. ಆದ್ರೆ ಇವರು ಗಾಡಿ ತುಂಬಾ ಇಲ್ಲ, ಕ್ರಾಂತಿ ಪೋಸ್ಟರ್ ಹಾಕ್ತಾರೆ. ಬನ್ನಿ ಅವನು. ಸರ್ ನಮಸ್ತೆ. ಮತ್ತೆ ಸರ್, ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಓಕೆ ಸರ್, ನಿಮ್ಮ ಒಂದು ವಿಶೇಷ ಅಭಿಮಾನ ಅಂತ ಹೇಳ್ಬೋದು, ಯಾಕಂದ್ರೆ ಹೇಳಿದ್ರೆ ಗಾಡಿ ತುಂಬಿಲ್ಲ ಕ್ರಾಂತಿ ದರ್ಶನ್ ಅವರು. ಹೌದು ಸರ್, ಹೇಳಿ. ಅಪ್ಪಡ ಡಿ ಬಸ್ ಅವ್ರ ಅಭಿಮಾನಿ. ಅದೇ ಕ್ರಾಂತಿ ಪ್ರಮೋಷನ್ ತರ ಮಾಡ್ತೀವಿ. ಸೊ ಈಗ ನಾವು ಮೂವಿ ನೋಡ್ಕೊಂಡು ಬಂದೆ, ಸಿನಿಮಾ ತುಂಬಾ ಜನ ಚೆನ್ನಾಗಿದೆ. ಸೊ ಬಾಸ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ, ಅವ್ರ ಮುಂದೆ ಎಲ್ಲ ಇದೆ. ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಇದೆ. ಈಗಿನ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಹೇಳಿದ್ದಾರೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಬಂದು ನೋಡ್ಬೋದು. ಈಗ ಈ ರೀತಿ ಒಂದು ಯುನಿಕ್ ಐಡಿಯಾ ಹೆಂಗ್ ಬರಕ್ ಸಾಧ್ಯ? ಇಲ್ಲ ಸರ್, ಈಗ ನೋಡಿದಿರಲ್ಲ ಆಲ್ಮೋಸ್ಟ್ ನ್ಯೂಸ್ ಚಾನೆಲ್ಸ್ ಎಲ್ಲ ಇದ್ ಮಾಡಿದಾರೆ ಭಾಷ. ಬಟ್ ನಾವು ಏನೋ ಅಭಿಮಾನ ಇರುತ್ತಲ್ಲ ನಮ್ಮ, ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಅದೇ ಈಗ ಡಿಫ್ರೆಂಟ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊತಾರೆ ಅಥವಾ ಬೇರೆ ಏನಾದ್ರೂ ರೀತಿ ಪ್ರಮೋಷನ್ ಮಾಡ್ತಾರೆ. ನೀವು ಇಡೀ ಗಾಡಿ ಪೂರ್ತಿ ಕ್ರಾಂತಿದ ಹಾಕೊಂಡಿದ್ದೀರ, ಈಗ ಮುಂದಿನ ಚಿತ್ರ ಬಂದ್ರೆ ಮುಂದಿನ ಚಿತ್ರ ಹಾಕೋತೀರ ಯಾವ ರೀತಿ? ಇಲ್ಲ ಸರ್, ಮುಂದಿನ ಚಿತ್ರ ಅಂತ ಏನೂ ಇಲ್ಲ. ಏನೋ ಅಭಿಮಾನ. ಓಕೆ, ಎಲ್ಲರೂ ಡಿಬಾಸ್ ಹಾಕಾಗಲ್ಲ. ಓಕೆ, ಸೊ ಅದು ಅಭಿಮಾನ, ಅದು ಅಭಿಮಾನ ಅಷ್ಟೇ. ಇದು ಒಂದೇ ಮೂವಿ ಡಿಬಾಸ್ ಇರುತ್ತೆ, ಗಾಡಿ ಇರೋ ತನಕ ಇದೇ ಇದೆ. ನಿನ್ನೆ ಮೀಟ್ ಮಾಡಿದ್ವಿ ನೋಡಿ, ಅಲ್ಲಿ ಡಿಬಾಸ್ ಅವರು ಚೆನ್ನಾಗಿ ಮಾತಾಡಿ ಹಗ್ಗೆ ಎಲ್ಲ ಮಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಎಲ್ಲ ಯಾಕೆ ಮಾಡ್ತೀಯ ಚಿನ್ನ ಹಾಗೆ ಹೀಗೆ ಅಂದ್ರು. ಇಲ್ಲ ಸರ್, ಅಭಿಮಾನ ಅಂದ್ರೆ ಆಟೋಗ್ರಾಫ್ ಕೂತ್ಕೊಂಡು ಕೆಳಗಡೆ ಚೆನ್ನಾಗಿ ರೆಸ್ಪಾಂಡ್ ಮಾಡೋದು ತುಂಬಾ ಖುಷಿ ಆಯ್ತು. ಈಗ ಡಿಬಾಸ್ ಅಂತ ಹೇಳಿದಾಗ ನಿಮ್ಗೆ ಆರಾಧ್ಯ ದೈವ ತರ, ಅದಕ್ಕೆ ನೀವು ಇಷ್ಟೆಲ್ಲ ಮಾಡಿರ್ತೀರ. ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿದಾಗ ಆ ಒಂದು ಫೀಲ್ ಯಾವ ರೀತಿ? ತುಂಬಾನೇ ಎಕ್ಸೈಟ್ಮೆಂಟ್. ಅನ್ನೆ ಚಿಕ್ಕ ಹಗ್ ಮಾಡ್ಬಿಟ್ಟ ಅವ್ರನ್ನ ತುಂಬಾ ಖುಷಿ ಆಯ್ತು. ಈಗ ಸಣ್ಣ ರೆಸ್ಪಾಂಡ್ ನೋಡಿದ್ರಿ ಸ್ಕ್ರೀನ್ ಮೇಲೆ, ನೋಡಿದ್ರಿ ನಿನ್ನೆ ಲೈವ್ ಆಗಿ ನೋಡಿದ್ರಿ ಸ್ಕ್ರೀನ್ ಮೇಲೆ ನೋಡಿದ್ರಿ. ಸೊ ಏನ್ ಅನ್ಸುತ್ತೆ? ಏನು ಸರ್, ತುಂಬಾ ಖುಷಿ ಆಗುತ್ತೆ. ಸೊ ಕಡೆಯದಾಗಿ ಕ್ರಾಂತಿ ನೋಡಕ್ ಬರೋ ಪ್ರೇಕ್ಷಕರು ಏನಂತ ಬರ್ಬೇಕು? ಮೂವಿ ತುಂಬಾನೇ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಹೋಗೋಣ, ಯಾಕಂದ್ರೆ ಥಿಯೇಟರ್ ಅಲ್ಲಿ ಸಿಗೋ ಮಜಾ ಹೊರಗಡೆ ಇಲ್ಲ. ಹಾಗೆ ಎಲ್ರು ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡ್ರಿ.